ಗುಡ್ ಮಾರ್ನಿಂಗ್ ಭವಿಷ್ಯದ ಅಧಿಕಾರಿಗಳಿಗೆ ಮತ್ತೊಮ್ಮೆ ಕೆ ಎಸ್ ಗುರೂಜಿ ವೇದಿಕೆಗೆ ಆತ್ಮೀಯ ಸ್ವಾಗತ ಸ್ನೇಹಿತರೆ ನಾನು ನಿಮ್ಮನ್ನು ಭೇಟಿಯಾಗಿ ತುಂಬ ದಿನ ಆಯಿತು ಇನ್ನು ಮುಂದೆ ಹಾಕಾಗೋದಿಲ್ಲ ಇನ್ನು ವಾರದಲ್ಲಿ ಎಷ್ಟು ಸಾಧ್ಯನಷ್ಟು ನಿಮ್ಮ ಜೊತೆ ಇರ್ತೀನಿ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಕೆ ಎ ಎಸ್ ಗುರುಜಿ ವೇದಿಕೆಗೆ ಆತ್ಮೀಯವಾದ ಸ್ವಾಗತ ಭಾವಿ ಅಧಿಕಾರಿಗಳೇ ನಾವು ಇವತ್ತು ಯಾವ ವಿಷಯದ ಬಗ್ಗೆ ಚರ್ಚೆ ಮಾಡೋಕ್ಕೆ ಹೋಗ್ತಾ ಇದೀವಿ ಅಂತಂದರೆ ಕೆ ಎ ಎಸ್ ಮುಖ್ಯ ಪರೀಕ್ಷೆಯಲ್ಲಿ ನಮ್ಮ ಅಂಕಗಳನ್ನು ಮ್ಯಾಕ್ಸಿಮೈಸ್ ಹೇಗೆ ಮಾಡ್ಕೋಬೋದು ಹಾಂ ನಾವು ಯಾವ ಸ್ಟ್ರಾಟಜಿಯನ್ನು ಅಳವಡಿಸಿಕೊಂಡ್ರೆ ನಾವು ಕೆ ಎ ಎಸ್ ಮೈನ್ಸಲ್ಲಿ ಉತ್ತಮ ಅಂಕಗಳನ್ನು ಗಳಿಸ್ಬೋದು ಆ ಮತ್ತು ಆ ಅಂಕಗಳನ್ನು ಹೇಗೆ ಇನ್ನೂ ಹೆಚ್ಚು ಮಾಡ್ಕೋಬೋದು ಅನ್ನೋ ಬಗ್ಗೆ ಇವತ್ತು ಡಿಸ್ಕಸ್ ಮಾಡೋಣ ಸ್ನೇಹಿತರೆ ನಾವು ಯಾವುದೇ ವಿಷಯವನ್ನು ಓದಲಿ ಅಥವಾ ಬರೀಲಿ ಆ ವಿಷಯದ ವೈಶಾಲ್ಯತೆ ನಾವು ಮೊದಲು ಅರ್ಥ ಮಾಡ್ಕೋಬೇಕು ಯಾಕಂತಂದರೆ ವಿಷಯದ ವೈಶಾಲತೆಯೇ ನಮಗೆ ಅರ್ಥ ಆಗದೆ ಹೋದರೆ ಏನೂ ಬರೆಯೋಕ್ಕಾಗಲ್ಲ ಯಾಕಂತಂದರೆ ನಾವು ಬರೀತಾ ಇರೋದು ಸ್ಕೂಲ್ ಎಕ್ಸಾಮ್ ಅಲ್ಲ ಪಿ ಯು ಎಕ್ಸಾಮ್ ಅಲ್ಲ ಅಥವಾ ಯಾವುದೋ ಡಿಗ್ರಿ ಎಕ್ಸಾಮೂ ಅಲ್ಲ ಯಾಕಂತಂದರೆ ನಮ್ಗೆ ಯಾರಿಗೂ ಗೊತ್ತಿಲ್ಲ ಕ್ವಶನ್ ಯಾವ ಸ್ವರೂಪದಲ್ಲಿ ಬರ್ತಾ ಇದೆ ಅಂತ ಯಾಕಂದರೆ ಸ್ಕೂಲಲ್ಲಾಗಲಿ ಕಾಲೇಜಲ್ಲಾಗಲಿ ಕೆಲವೊಂದು ಡೈರೆಕ್ಟ್ ಇರ್ತವೆ ಈ ಕ್ವಶನ್ ಆದರೆ ಹೀಗೆ ಇರುತ್ತೆ ಬಟ್ ಆದರೆ ಇಲ್ಲಿ ಐ ಎ ಎಸ್ ಮತ್ತು ಕೆ ಎ ಎ ಎಸ್ ಪರೀಕ್ಷೆಯಲ್ಲಿ ನಾವು ಆನ್ಸರ್ ಮಾಡಬೇಕಾದಾಗ ನಮಗೆ ಡೈರೆಕ್ಟ್ ಕ್ವಶನ್ ಬರುತ್ತೆ ಅಂತ ನಾವು ಎಕ್ಸ್ಪೆಕ್ಟ್ ಮಾಡೋಕ್ಕೆ ಆಗಲ್ಲ ಅವನು ಯಾವ ಥರನೂ ಕ್ವಶನ್ ಕೇಳ್ಬೋದು ಬಟ್ ನಮಗೆ ಆ ವಿಷಯದ ಒಂದು ಆತ್ಮ ಅಂತೀವಲ್ಲ ಅದರ ಜೀವಾತ್ಮ ಅಂತೀವಲ್ಲ ಅದ್ರ ಬಗ್ಗೆ ಕಣ್ ಒಂದು ತಿಳುವಳಿಕೆ ಇದ್ದರೆ ನಾವು ಖಂಡಿತವಾಗಿಯೂ ಆ ಪ್ರಶ್ನೆಗೆ ಸಮರ್ಥವಾದ ಉತ್ತರವನ್ನು ಬರೆಯಬಹುದು ಹೇಗೆ ಅಂತಂದರೆ ಈಗ ಫಾರ್ ಎಕ್ಸಾಂಪಲ್ ಹೊಯ್ಸಳರ ಕಲೆ ಮತ್ತು ವಾಸ್ತುಶಿಲ್ಪದ ಬಗ್ಗೆ ಬರೀರಿ ಅಂತ ಮೊದಲು ಡೈರೆಕ್ಟಾಗಿ ಇದ್ದ ಈಗ ಹೆಂಗೆ ಕೇಳಲ್ಲ ಅವನು ಕರ್ನಾಟಕದ ಸಂಸ್ಕೃತಿಗೆ ಹೊಯ್ಸಳರ ಕೊಡುಗೆಗಳು ಹಾಗಂದಾಗ ನಾವು ಅದ ವಯಸರು ಕರ್ನಾಟಕದ ಸಂಸ್ಕೃತಿಗೆ ಮತ್ತು ಕರ್ನಾಟಕದ ಸಂಸ್ಕೃತಿಯ ಮೂಲಕ ಭಾರತೀಯ ಸಾಂಸ್ಕೃತಿಕ ಪರಂಪರೆಗೆ ನೀಡಿದಂತಹ ಕೊಡುಗೆಗಳನ್ನು ಒಂದೊಂದಾಗಿ ಪಟ್ಟಿ ಮಾಡ್ತಾ ಹೋಗಬೇಕಾಗ್ತದೆ ಅಂದರೆ ಕಲೆ ವಾಸ್ತುಶಿಲ್ಪ ನೃತ್ಯ ದೇವಾಲಯಗಳ ಒಂದು ನಿರ್ಮಾಣ ಹಾಗೂ ವಿದೇಶದಿಂದ ಬಂದಂತಹ ವಿದ್ವಾಂಸರಿಗೆ ನೀಡಿದಂತಹ ಆಶ್ರಯ ಹಾಗೂ ಧಾರ್ಮಿಕವಾಗಿ ಅವರು ಅನುಸರಿಸಿರ್ತಕ್ಕಂತಹ ನೀತಿಗಳನ್ನು ಕೂಡ ಇಲ್ಲಿ ಬರೀಬೇಕಾಗ್ತದೆ ಇನ್ನು ಎರಡನೇದು ಇಡಿಯಿಂದ ಹಿಡಿ ಮಾಡುವುದು ಅಂದರೆ ಸ್ನೇಹಿತರೆ ನೀವು ತುಂಬ ಓದ್ಕೊಂಡಿರ್ತೀರಾ ನಿಮ್ಮ ಹತ್ರ ಸಾಗರದಷ್ಟು ಜ್ಞಾನ ಇರುತ್ತೆ ಅಂದ್ಕೊಡಿ ಒಂದೊಂದು ವಿಷಯಕ್ಕೂ ಎರಡೆರಡು ಮೂರು ಮೂರು ಬುಕ್ಸ್ ರೆಫರ್ ರೆಫರ್ ಮಾಡಿ ನೀವು ನಿಮ್ಮದೇ ಆದಂಥ ಸ್ವಂತ ನೋಟ್ಸ್ಗಳನ್ನು ಮಾಡಿಕೊಂಡು ನಿಮ್ಮ ಪರೀಕ್ಷಾ ತಯಾರಿ ನಡೆಸಿರ್ತೀರಿ ನಿಮ್ಮ ಪರೀಕ್ಷಾ ತಯಾರಿಯಲ್ಲಿ ನಿಮ್ಮ ಒಂದೊಂದು ವಿಷಯದ ಸಬ್ಜೆಕ್ಟ್ಗೆ ನೋಟ್ಸ್ ಎಷ್ಟಿರುತ್ತೆ ಅಂತಂದರೆ ಒಂದು ನಾನ್ನೂರಿಂದ ಐನೂರು ಪೇಜ್ವರೆಗೂ ಒಂದೊಂದು ಸಬ್ಜೆಕ್ಟ್ ಇರುತ್ತೆ ಹಾಗೂ ಒಂದು ಟಾಪಿಕ್ಗೆ ನೋಟ್ಸ್ ನಿಮ್ಮ ಹತ್ರ ಐದರಿಂದ ಹತ್ತು ಪುಟಗಳ ಒಂದು ನೋಟ್ಸ್ ರೆಡಿಯಾಗಿರುತ್ತೆ ಆದರೆ ಆ ಕ್ವಶನ್ ಬರೀಬೇಕಾದಾಗ ನಿಮಗೆ ಐದರಿಂದ ಹತ್ತು ಪುಟಗಳ ಒಂದು ಉತ್ತರ ಬರ್ಕೋ ಕೂತ್ರೆ ಒಂದು ಟೈಮು ಇರೋಲ್ಲ ನಿಮಗೆ ಹೆಚ್ಚಿಗೆ ಮಾರ್ಕ್ಸ್ ಕೊಡಲ್ಲ ಯಾಕಂದರೆ ಇರೋದೇ ಹನ್ನೆರಡುವರೆ ಮಾರ್ಕ್ಸು ಅಥವಾ ಹದಿನೈದು ಮಾರ್ಕ್ಸೋ ಇರುತ್ತೆ ಹಬ್ಬಬ್ಬ ಅಂದರೆ ಎಷ್ಟು ಮಾರ್ಕ್ಸ್ ಕೊಡ್ಬೋದು ಹನ್ನೆರಡುವರೆಗೆ ತುಂಬ ಹತ್ತು ಪೇಜ್ ಬರೆದಿರಂದರೆ ಹತ್ತು ಕೊಡ್ಬೋದು ಇಲ್ಲ ಹನ್ನೊಂದು ಕೊಡ್ಬೋದು ಅದಕ್ಕಿಂತ ಹೆಚ್ಚಿಗೆ ಕೊಡೋಕ್ಕಾಗಲ್ಲ ಆದರೆ ಯು ಆರ್ ಗೇಯಿಂಗ್ ಎಲೆವೆನ್ ಮಾರ್ಕ್ಸ್ ಎಟ್ ದ ಕಾಸ್ಟ್ ಆಫ್ ಅದರ್ ಕ್ವಶನ್ಸ್ ನೀವು ಈ ಹತ್ತು ಪುಟಗಳ ಆನ್ಸರ್ ಬರಿಬೇಕಾದಾಗ ನಿಮ್ಮದು ಟೈಮ್ ಏನಿಲ್ಲ ಅಂದ್ರೂ ಹತ್ತಿರ ಒಂದು ಗಂಟೆ ಹೋಗ್ಬಿಡುತ್ತೆ ಅಂದರೆ ಐದರಿಂದ ಆರು ಕ್ವಶನ್ ಸ್ಕಿಪ್ ಮಾಡಬೇಕಾಗತ್ತೆ ಸೊ ಆ ಥರ ಮಾಡೋದು ಬೇಡ ಅವ್ನು ಯಾವುದೇ ಕ್ವಶನ್ ಕೇಳಿದ್ರು ಕೂಡ ಒಂದೂರಿಂದ ಒಂದು ಮುಕ್ಕಾಲು ಪುಟಗಳಷ್ಟು ಆನ್ಸರ್ ನಾವು ಹುರಿಬೇಕು ಮುಂದೆ ಹೋಗ್ತಾ ಇರಬೇಕು ಇನ್ನು ಪ್ರಶ್ನೆ ನಿಮ್ಮಿಂದ ಏನೇನೋ ನಿರೀಕ್ಷೆ ಮಾಡ್ತಾ ಇದೆ ಅನ್ನೋದನ್ನು ಅರ್ಥ ಮಾಡ್ಕೋಬೇಕು ಅಂದರೆ ಅವನು ಕ್ವೆಶನ್ ಪೇಪರಲ್ಲಿ ಹೌ ಆರ್ಯು ಅಂತ ಕೇಳಿದರೆ ನೀವು ಹೂ ಆರ್ಯೂ ಅಂತ ಬರೀಬಾರ್ದು ಯಾಕಂದರೆ ಹೌ ಆರ್ಯೂ ಅಂತಂದಾಗ ನೀವು ಹೇಗಿದ್ದೀರಿ ಏನು ಮಾಡ್ತಾಯಿದ್ದೀರಿ ಹೇಗೆ ನಡೀತಾ ಇದೆ ಅದನ್ನು ಮಾತ್ರ ಬರೀಬೇಕು ಹೂ ವಾರ್ಯೂ ಅವ್ನಿಗೆ ಬೇಕಾಗಿಲ್ಲ ಅದು ಆಯಿತಾ ಇದನ್ನು ನಾವು ಅರ್ಥ ಮಾಡಿಕೊಂಡು ಮುಂದೆ ಹೋಗ್ತಾ ಇರಬೇಕು ಪ್ರಶ್ನೆ ಅದರಲ್ಲಿರ್ತಕ್ಕಂತಹ ಒಂದು ಕಂಟೆಂಟ್ ಏನಿದೆ ಅವನು ಏನು ಎಕ್ಸ್ಪೆಕ್ಟ್ ಮಾಡ್ತಾ ಇದೆ ನಮ್ಮಿಂದ ಅದನ್ನು ನಾವು ಸಂಪೂರ್ಣವಾಗಿ ಗ್ರಹಿಸಿಕೊಂಡೇ ಆ ಒಂದು ಪ್ರಶ್ನೆಗೆ ಉತ್ತರ ಬರೆಯೋದಕ್ಕೆ ಸ್ಟಾರ್ಟ್ ಮಾಡಬೇಕು ಇನ್ನು ಎಲ್ಲಕ್ಕಿಂತ ಮುಖ್ಯವಾಗಿ ಸ್ನೇಹಿತರೆ ಹೇಳೋದು ಅಂತಂದರೆ ನಿಮ್ಮ ವೀಕ್ ಏರಿಯಾ ಬಗ್ಗೆ ನಿಮಗೆ ಸ್ಪಷ್ಟತೆ ಇರಬೇಕು ಏನಪ್ಪ ಅಂತಂದರೆ ಫಾರ್ ಎಕ್ಸಾಂಪಲ್ ಒಬ್ಬರಿಗೆ ಕಾನ್ಸ್ಟಿಟ್ಯೂಷನ್ ಬಗ್ಗೆ ತುಂಬ ಇಂಟ್ರೆಸ್ಟ್ ಇರುತ್ತೆ ಹಾಂ ಹಾಗನ್ಬಿಟ್ಟು ನಾನು ನಾನು ಬರೀ ಕಾನ್ಸ್ಟಿಟ್ಯೂಷನ್ ಓದ್ತೀನಿ ಇಲ್ಲ ಒಬ್ಬರಿಗೆ ಹಿಸ್ಟ್ರಿ ಇಂಟ್ರೆಸ್ಟ್ ಇರುತ್ತೆ ಇಲ್ಲ ನನಗೆ ಅದರಲ್ಲೂ ಹಿಸ್ಟ್ರಿಲಿ ಕಲೆ ಮತ್ತು ಸಾಹಿತ್ಯ ಮಾತ್ರ ಇಂಟ್ರೆಸ್ಟ್ ಇರುತ್ತೆ ಕೆಲವೊಬ್ಬರಿಗೆ ರಾಜ ಮಹಾರಾಜರು ನಡೆಸಿರ್ತಕ್ಕಂತಹ ಯುದ್ಧಗಳು ಮಹಾಯುದ್ಧಗಳ ಬಗ್ಗೆ ಮಾತ್ರ ಇಂಟ್ರೆಸ್ಟ್ ಇರುತ್ತೆ ಅಂದ್ಬಿಟ್ಟು ನನಗೆ ಅದು ಓದ್ರೆ ಮಾತ್ರ ತಲೆಗೆ ಹೋಗುತ್ತೆ ಅಂತ ಹೇಳಿ ನಾವು ಅದನ್ನೇ ಓದ್ಕೋ ಕೂತ್ರೆ ಬೇರೆ ವಿಷಯಗಳ ಕಡೆಗೆ ನಾವು ಗಮನ ಕೊಡೋದು ಕಡಿಮೆ ಆಗುತ್ತೆ ನಿಮ್ಮ ಸ್ಟ್ರಾಂಗ್ ಏರಿಯಾ ಅದು ಹಿಸ್ಟ್ರಿನೂ ಪೊಲ್ಟಿನೂ ಎಕನಾಮಿನೂ ಇರುತ್ತೆ ಬಟ್ ಯಾವುದೋ ಒಂದು ವೀಕ್ ಏರಿಯಾ ಇರುತ್ತೆ ಯಾರಿಗೋ ಒಬ್ರಿಗೆ ಎಕನಾಮಿಕ್ಸ್ ವೀಕ್ ಇರುತ್ತೆ ಯಾರಿಗೋ ಒಬ್ರಿಗೆ ಈಗ ಅಬಿಲಿಟಿ ವೀಕ್ ಇರುತ್ತೆ ಯಾರಿಗೋ ಒಬ್ಬರಿಗೆ ಸೈನ್ಸು ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ವೀಕ್ ಇರುತ್ತೆ ಸೊ ನಿಮ್ಗೆ ಸ್ಟ್ರಾಂಗ್ ಏರಿಯಾಗೆ ಎಷ್ಟು ಟೈಮ್ ಕೊಡ್ತೀರಲ್ಲ ಕೊಡಿ ಆದರೆ ಹೆಚ್ಚಿಗೆ ಸಮಯವನ್ನು ನೀವು ನಿಮ್ಮ ವೀಕ್ ಏರಿಯಾ ಬಗ್ಗೆಯೂ ಕೊಡಬೇಕು ಆವಾಗಲೇ ನೀವು ಮುಖ್ಯ ಪರೀಕ್ಷೆಯಲ್ಲಿ ಉತ್ತಮವಾದಂತಹ ಅಂಕಗಳನ್ನು ಗಳಿಸೋದಕ್ಕೆ ಸಾಧ್ಯ ಆಗೋದು ಇಲ್ಲದೆ ಹೋದರೆ ನೀವು ಹೆಚ್ಚಿಗೆ ಸಮಯವನ್ನು ನಿಮ್ಮ ಸ್ಟು ಈಗ ಈಗಾಗಲೇ ಇರತಕ್ಕಂತಹ ಸ್ಟ್ರಾಂಗ್ ಏರಿಯಾ ಕಡೆಗೆ ನೀವು ಗಮನ ಹರಿಸಿದರೆ ಉಳಿದಂಥ ವಿಷಯಗಳಿಗೆ ನಿಮ್ಮ ಗಮನ ಕಡಿಮೆ ಆಗುತ್ತೆ ಹಾಗೂ ಆ ವಿಷಯದಲ್ಲಿ ನೀವು ಅಂಕಗಳಿಕೆಯನ್ನು ಕಡಿಮೆ ಮಾಡ್ಕೋಬೇಕಾಗತ್ತೆ ಅರ್ಥ ಆಯಿತಾ ಹಾಗಾಗಿ ಎಲ್ಲ ವಿಷಯವನ್ನು ಸಮಾನವಾಗಿ ಓದಬೇಕು ಸಮಾನವಾಗಿ ಪರಿಗಣಿಸಬೇಕು ನಿಮ್ಮ ವೀಕ್ ಏರಿಯಾವನ್ನು ಜಾಸ್ತಿ ಇಂಪಾರ್ಟೆನ್ಸ್ ಕೊಟ್ಟು ಓದಬೇಕು ಹಾಗೂ ಅದನ್ನು ಬರಿತಾ ಹೋಗಬೇಕು ಸ್ನೇಹಿತರೆ ಇನ್ನೊಂದು ಮುಖ್ಯವಾದ ವಿಷಯ ಮೇನ್ಸ್ ಪ್ರಿಪ್ರೇಷನ್ ಟೈಮಲ್ಲಿ ಹೆಚ್ಚು ಕಮ್ಮಿ ಎಷ್ಟೋ ಜನ ಹುಡುಗರು ನ್ಯೂಸ್ ಪೇಪರ್ ಓದೋದನ್ನೇ ನಿಲ್ಲಿಸ್ಬಿಡ್ತಾರೆ ದಯವಿಟ್ಟು ಆ ತಪ್ಪನ್ನು ಮಾಡೋಕ್ಕೆ ಹೋಗ್ಬೇಡಿ ಏನಿಲ್ಲ ಇಟ್ 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 ವಿಲ್ ಟೇಕ್ ಹಾರ್ಡ್ಲಿ ಒಂದು ಹಾಫ್ ಆ್ಯನ್ ಅವರ್ ತೊಗೋಬೋದು ಅಷ್ಟೇ ನೀವು ಅದನ್ನು ಎಸ್ಪೆಷಲಿ ಎಡಿಟೋರಿಯಲ್ ಮಾತ್ರ ಮಿಸ್ ಮಾಡೋಕ್ಕೆ ಹೋಗಬೇಡಿ ಫ್ರಂಟ್ ಪೇಜು ಆಮೇಲೆ ಎಡಿಟೋರಿಯಲ್ಲು ಆಮೇಲೆ ಎಕನಾಮಿಕ್ ಕಾಲಮ್ಸ್ ಇರುತ್ತಲ್ಲ ಅದನ್ನು ದಯವಿಟ್ಟು ಮಿಸ್ ಮಾಡಬೇಡಿ ಗೊತ್ತಿಲ್ಲ ಕ್ವೆಶನು ಯಾವ ಥರ ಬರುತ್ತೆ ಅಂತ ಯಾರಿಗೂ ಗೊತ್ತಿಲ್ಲವಲ್ಲ ಇನ್ ಕೇಸ್ ಅವನು ಹಳೇ ಕ್ವಶನ್ ಕೇಳ್ತಾನೆ ಹೊಸದು ಕೇಳ್ತಾನೋ ಏನೂ ಗೊತ್ತಿಲ್ಲ ಇನ್ ಕೇಸ್ ಕರೆಂಟ್ ಇವೆಂಟ್ ಇರೋದನ್ನೇ ನಿಮಗೆ ಕೇಳ್ಬಿಟ್ಟು ಏನು ಮಾಡ್ತೀರಿ ಯಾವುದೋ ಒಂದು ಈಗ ಜಿ ಟ್ವೆಂಟಿದು ಸಬ್ಮಿಟ್ ಆಗಿರುತ್ತೆ ಅದರದ್ದು ಯಾವುದೋ ಒಂದು ಹಿಡನ್ ಅಜೆಂಡಾ ಇರುತ್ತೆ ಅದನ್ನು ಪೇಪರ್ಲಿ ನೀಟಾಗಿ ಕೊಟ್ಟಿರ್ತಾರೆ ಅದನ್ನು ನೀವು ಯಥಾವತ್ತಾಗಿ ಓದ್ಕೊಂಡು ಮಾಡಿಕೊಂಡು ನಿಮ್ಮ ತಲೆಯಲ್ಲಿ ಆ ಒಂದು ಜ್ಞಾನ ಇದ್ದರೆ ಆ ಕ್ವಶನ್ ಯಾವುದೇ ಸ್ವರೂಪದಲ್ಲಿ ಬಂದರೂ ಕೂಡ ನೀವು ಓ ಇದು ಈಗ ಈಗಾಗಲೇ ಒಂದು ಕಳೆದ ತಿಂಗಳಾದಂತಹ ವಿಷಯದ ಬಗ್ಗೆ ನೀವು ಕೇಳಿದ್ದಾನೆ ಅಂತ ಎಲ್ಲರಿಗಿಂತ ಉತ್ತಮವಾಗಿ ನಿಮ್ಮ ಒಂದು ಉತ್ತರವನ್ನು ಬರೆಯೋದಕ್ಕೆ ಆಗುತ್ತೆ ಹಾಗೂ ನಿಮಗೆ ಆ ಸಾಮರ್ಥ್ಯ ನಿಮ್ಮಲ್ಲಿ ವೃದ್ಧಿ ಆಗುತ್ತೆ ಆದ ಕಾರಣ ಸ್ನೇಹಿತರೆ ಯಾವುದೇ ಕಾರಣಕ್ಕೂ ನ್ಯೂಸ್ ಪೇಪರ್ನ ಓದೋದನ್ನು ನಿಲ್ಲಿಸಬೇಡಿ ಹಾಗೆ ನೀವು ಹೊಂದಿರತಕ್ಕಂತಹ ಒಂದು ಶಿಸ್ತುಬದ್ಧ ವೇಳಾಪಟ್ಟಿ ಇರುತ್ತಲ್ಲ ಅದನ್ನು ಯಾವುದೇ ಕಾರಣಕ್ಕೂ ಅನಾವಶ್ಯಕವಾಗಿ ಬದಲಾವಣೆ ಮಾಡ್ಕೊಳಕ್ಕೆ ಹೋಗಬೇಡಿ ಈಗೇನು ನಡೀತಾ ಇರುತ್ತೆ ಅದನ್ನೇ ಮಾಡ್ತಾರೆ ಕೆಲವೊಬ್ಬರಿಗೆ ಐದು ಗಂಟೆಗೆ ಎದ್ದು ಓದೋ ಅಭ್ಯಾಸ ಇರುತ್ತೆ ಇಲ್ಲ ಕೆಲವರಿಗೆ ಹನ್ನೆರಡು ಗಂಟೆ ಒಂದು ಗಂಟೆ ರಾತ್ರಿ ಓದಿ ಬೆಳಗ್ಗೆ ಏಳು ಗಂಟೆಗೆ ಎಂಟು ಗಂಟೆಗೆ ಓದೋ ಅಭ್ಯಾಸ ಇರುತ್ತೆ ನಿಮ್ಮದೇನು ರುಟೀನ್ ಇದೆ ಅದನ್ನು ಮುಂದುವರ್ಸ್ಕೊಂಡು ಹೋಗಿ ಯಾಕೆಂತಂದರೆ ನಮ್ಮದು ಬಯಾಲಜಿಕಲ್ ಅಲಾರ್ಮು ನಮ್ಮಲ್ಲಿ ಸೆಟ್ ಇರುತ್ತೆ ಅದು ಮಾತ್ರ ನಿಮಗೆ ಹೊಂದಿಕೆ ಆಗುತ್ತೆ ಈಗ ಸಡನ್ನಾಗಿ ಏನೋ ಪರೀಕ್ಷಾ ಸಮಯದಲ್ಲಿ ನೀವು ಅದನ್ನು ಚೇಂಜ್ ಮಾಡಕ್ಕೆ ಹೋದರೆ ಸ್ವಲ್ಪ ಅದಕ್ಕೆ ಅಡ್ಜಸ್ಟ್ ಆಗೋ ಟೈಮ್ ತಗೊಳ್ಳುತ್ತೆ ಅದು ಅಡ್ಜಸ್ಟ್ ಆಗಿ ಟೈಮ್ ತೊಗೊಂಡಾಗ ನಿಮ್ಮ ಒಂದು ಅಧ್ಯಯನದ ಮೇಲೆ ಅದರ ಪರಿಣಾಮ ಬೀರುತ್ತೆ ಆದ ಕಾರಣ ದಯವಿಟ್ಟು ನೀವು ಹೊಂದಿರತಕ್ಕಂತಹ ಶಿಸ್ತುಬದ್ಧ ವೇಳಾಪಟ್ಟಿಯನ್ನು ಅದನ್ನೇ ಮುಂದುವರಿಸಿ ಯಾವುದೇ ಕಾರಣಕ್ಕೂ ಬದಲಾವಣೆ ಮಾಡೋಕ್ಕೆ ಹೋಗಬೇಡಿ ಆಮೇಲೆ ಮೇನ್ಸಲ್ಲಿ ಮುಖ್ಯವಾಗಿ ಬರವಣಿಗೆ ಅಭ್ಯಾಸ ನಿರಂತರವಾಗಿರಬೇಕು ಪ್ರಿಲಿಸಲಿ ಯಾರು ಹೆಚ್ಚಿಗೆ ರಿವಿಷನ್ ಮಾಡ್ತಾರೋ ಅವರು ಗೆಲ್ತಾರೆ ಮೇನ್ಸಲ್ಲಿ ಯಾರು ಹೆಚ್ಚಿಗೆ ಬರೀತಾರಲ್ಲ ಅವರು ಗೆಲ್ತಾರೆ ಬರೆದು 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 ನಿಮ್ಮದು ಎಷ್ಟು ಹ್ಯಾಂಡ್ ರೈಟಿಂಗ್ ಇಂಪ್ರೂವ್ ಆಗುತ್ತೆ ಆಮೇಲೆ ಬರೆದು ಬರೆದು ನಿಮ್ಗೆ ಎಷ್ಟು ನಿಮಗೆ ಒಂದು ಕಾನ್ಫಿಡೆನ್ಸ್ ಬರುತ್ತೆ ಅಂತಂದರೆ ಅದನ್ನು ಅಭ್ಯಾಸ ಮಾಡಿದವರೇ ಅದನ್ನು ಹೇಳೋಕ್ಕೆ ಸಾಧ್ಯ ಆದ ಕಾರಣ ಬರವಣಿಗೆ ನಿರಂತರವಾಗಿರಲಿ ಸರ್ ಎಷ್ಟು ಪೇಜ್ ಬರಿಬೇಕು ಡೈಲಿ ನಿಮ್ಮ ಇಷ್ಟ ಸ್ಟಾರ್ಟಿಂಗ್ ಬರಿಬೇಕಾದಾಗ ಡೈಲಿ ಒಂದು ಐದು ಪೇಜ್ ಬರೀರಿ ಆಮೇಲೆ ಒಂದು ವಾರ ಆದಮೇಲೆ ಅದನ್ನು ಒಂದು ಇನ್ನೊಂದು ಮೂರು ಪೇಜ್ ಎಕ್ಸ್ಟ್ರಾ ಮಾಡ್ಕೊಳ್ಳಿ ಹೋಗ್ತಾ ಹೋಗ್ತಾ ಒಂದು ಒಂದೊಂದು ತಿಂಗಳದು ಒಂದು ವೇಳಾಪಟ್ಟಿ ಸಂಪೂರ್ಣ ಆದಮೇಲೆ ದಿನಕ್ಕೆ ಕನಿಷ್ಠ ಏನಿಲ್ಲ ಅಂದ್ರೂ ಒಂದು ಇಪ್ಪತ್ತರಿಂದ ಇಪ್ಪತ್ತೈದು ಪೇಜ್ ಬರೆಯೋಕ್ಕೆ ರೂಢಿ ಮಾಡ್ಕೊಳ್ಳಿ ಆ ಈ ಒಂದು ಅಭ್ಯಾಸ ನಿಮಗೆ ಮುಖ್ಯ ಪರೀಕ್ಷೆ ಆನ್ಸರ್ ಬರೀಬೇಕಾದಾಗ ತುಂಬ ಅನುಕೂಲ ಮಾಡಿಕೊಡುತ್ತೆ ಏಕಂತಂದರೆ ನಿಮಗೆ ಗೊತ್ತು ಕೆ ಎಸ್ ಪರೀಕ್ಷೆಯ ಒಂದು ಅಂತಿಮ ಫಲಿತಾಂಶವನ್ನು ಕೊಡೋದು ಅವನು ಎಷ್ಟೇ ಲೇಟ್ ಮಾಡ್ಬೋದು ಆದರೆ ಪ್ರಿಲಿಮ್ಸ್ ನಡೆಸೋ ಡೇಟ್ ಬಗ್ಗೆ ಆಗಲಿ ಮೇನ್ಸ್ ನಡೆಸೋ ಡೇಟ್ ಬಗ್ಗೆ ಆಗಲಿ ಅವ್ನು ಯಾವತ್ತೂ ಹೆಚ್ಚು ಕಮ್ಮಿ ಮಾಡಿಸಲ್ಲ ಅವನು ಯಾವಾಗ ನಡೆಸ್ಬೇಕಂತ ನಿಮಗೆ ಟೈಮ್ ಟೇಬಲ್ ಕೊಟ್ಟಿರ್ತಾನೋ ಆವಾಗಲೇ ನಡೆಸೋದು ಇನ್ ಕೇಸ್ ನೀವು ಈವನ್ ಇನ್ನೊಂದು ಹೇಳಬೇಕು ಅಂತಂದರೆ ಯು ಪಿ ಎಸ್ ಸಿ ಪರೀಕ್ಷೆಯಲ್ಲಿ ನಿಮಗೆ ಅಟ್ಲೀಸ್ಟ್ ಎರಡು ಎಕ್ಸಾಮ್ ಆದ್ಮೇಲೆ ಒಂದು ದಿನ ಗ್ಯಾಪ್ ಹಾರೋ ಸಿಗುತ್ತೆ ಇವನು ಕೆ ಪಿ ಎಸ್ಸಿಯೂ ಕೊಡೋದು ಇಲ್ಲ ಕಂಟಿನ್ಯೂಸ್ ಆಗಿ ಐದು ದಿನ ಬರಿತಾನೆ ಇರಬೇಕು ಸೊ ಐದು ದಿನದ ಎಫರ್ಟು ಐದು ದಿನದ ಶ್ರಮ ಆವಾಗ ಕಂಟಿನ್ಯೂಸ್ ಬರೆಯೋಕ್ಕಾಗಲ್ಲ ಆದ ಕಾರಣ ಮೊದಲೇ ನೀವು ಇಲ್ಲಿ ಪ್ರ್ಯಾಕ್ಟೀಸ್ ಮಾಡಿದರೆ ಅವನು ಐದು ದಿನ ಅಲ್ಲ ಹತ್ತು ದಿನ ಕಂಟಿನ್ಯೂಸ್ ಆಗಿ ಕೊಟ್ಟರು ನೀವು ಸುಂದರವಾಗಿ ಬರೀತೀರಿ ಚೆನ್ನಾಗೇ ಬರೀತೀರಿ ಯಾವುದೇ ನಿಮಗೆ ನೋವು ಏನೂ ಕಾಣಿಸ್ಕೊಳ್ಳಲ್ಲ ಹಾಗೂ ವಿಷಯವನ್ನು ಸಮರ್ಥವಾಗಿ ಮಂಡನೆ ಮಾಡೋಕ್ಕೆ ನೀವು ಸಮರ್ಥರಾಗಿರ್ತೀರಿ ಆಮೇಲೆ ಇನ್ನೊಂದು ನಿಮ್ಮ ಬರವಣಿಗೆ ಮುದ್ದಾಗಿದ್ದರೆ ತುಂಬ ಒಳ್ಳೆಯದು ಯಾಕೆ ಮಾತಾಡ್ತಾ ಇದ್ದೀನಂತಂದರೆ ನೀವು ನಿರಂತರವಾಗಿ ಬರವಣಿಗೆ ಅಭ್ಯಾಸವನ್ನು ಮಾಡ್ತಾ ಇದ್ದರೆ ಅದು ನಿಮ್ಮ ಬರವಣಿಗೆ ಖಂಡಿತವಾಗಿ ಸುಧಾರಿಸುತ್ತೆ ನಿಮ್ಮ ಬರವಣಿಗೆ ಸುಧಾರಿಸಿದ್ರೆ ನಿಮಗೆ ಮುಖ್ಯ ಪರೀಕ್ಷೆಯಲ್ಲಿ ಉತ್ತಮ ಅಂಕಗಳು ಸಿಗೋ ಚಾನ್ಸಸ್ ತುಂಬ ಇರುತ್ತೆ ಸ್ನೇಹಿತರೆ ಅರ್ಥ ಮಾಡ್ಕೊಳ್ಳಿ ನಿಮ್ಮ ಬರವಣಿಗೆ ಎಷ್ಟು ಮುದ್ದಾಗಿರುತ್ತೆ ಅಷ್ಟು ಒಳ್ಳೆಯದು ಆಮೇಲೆ ಇದೊಂದು ಹೇಳ್ತೀನಿ ಕೆಲವೊಬ್ಬರಿಗೆ ಅದು ಕೆಲವೊಬ್ಬರದು ಹ್ಯಾಂಡ್ ರೈಟಿಂಗ್ ಮೇಲೆ ಡಿಪೆಂಡು ಆಮೇಲೆ ಇನ್ನೊಂದೇನಂತಂದ್ರೆ ವ್ಯಾಲ್ಯೂಯೇಷನ್ ಮಾಡೋಕ್ಕೆ ಬಂದಂಥ ವ್ಯಕ್ತಿಗೆ ನಿಮ್ಮ ಉತ್ತರ ಅರ್ಥ ಆಗಬೇಕಷ್ಟೆ ಅದು ಮುಖ್ಯವಾದದ್ದು ಅದರ ಜೊತೆಗೆ ಈ ವ್ಯಾಲ್ಯೂಯೇಷನ್ನು ನಿಮ್ಮ ಬರವಣಿಗೆ ಮುದ್ದಾಗಿದ್ದರೆ ನಿಮಗೆ ಕನಿಷ್ಠ ಒಂದು ಪ್ರಶ್ನೆಗೆ ಒಂದು ಅಂಕ ಗ್ರೇಸ್ ಹಾಕೋ ಚಾನ್ಸ್ ಇರುತ್ತೆ ಯಾಕಂತಂದರೆ ಈಗ ಅವರು ಯಾವುದೋ ಉತ್ತರ ಬರೆದಂಥ ಅಭ್ಯರ್ಥಿ ಹಿಂಗೆ ಬರೆದಿದ್ದಾನೆ ಅಂತ ಅವ್ರು ಅನ್ಕೋಬಾರ್ದು ಅದು ಸರಿನೋ ತಪ್ಪು ಅದೇನೇ ಇರಲಿ ಅದು ಬರೆದಿದ್ದು ಹಿಂಗಿದೆ ಅಂತ ಅವ್ರಿಗೆ ಸ್ಪಷ್ಟವಾಗಿ ಅರ್ಥ ಹಾಕಬೇಕು ಯಾಕಂದರೆ ವ್ಯಾಲ್ಯೂಯೇಷನ್ ಮಾಡಕ್ಕೆ ಬಂದಂತಹ ಬ ವ್ಯಾಲ್ಯೂಟ್ರು ಯಾವ ಮನಸ್ಥಿತಿಯಲ್ಲಿ ಯಾರಿಗೂ ಗೊತ್ತಿರಲ್ಲ ಸೊ ಅವರು ಆನ್ಸರ್ ಚೆಕ್ ಮಾಡಬೇಕಾದಾಗ ನಿಮ್ಮ ಒಂದು ಉತ್ತರ ಅದರಲ್ಲಿ ಎಷ್ಟೇ ಕಂಟೆಂಟ್ ಇದ್ದರೂ ಕೂಡ ಓದೋ ಅವ್ರಿಗೆ ಕಿರಿಕಿರಿ ಅನಿಸ್ಬಾರ್ದು ಅದು ಸರಿ ಇರಲಿ ತಪ್ಪಿರಲಿ ಓದಿದ ತಕ್ಷಣ ಹೌದಪ್ಪ ಇದು ಹಿಂಗಿದೆ ಕರೆಕ್ಟಾಗಿ ಬರೆದಿದ್ದಾರೆ ಅಥವಾ ಇದು ರಾಂಗಾಗಿದೆ ಅವ್ರಿಗೆ ಗೊತ್ತಾಗ್ಬಿಡಲಿ ಅವ್ರು ಕಿರಿಕಿರಿ ಅನಿಸ್ಬಾರ್ದು ಹಾಗಿದ್ದಾಗ ನಿಮಗೆ ಉತ್ತಮ ಅಂಕ ಕಳಿಸೋಕ್ಕೆ ತುಂಬ ಅನುಕೂಲ ಆಗುತ್ತೆ ಹಾಂ ಇನ್ನು ಹೇಳಬೇಕು ಅಂತಂದರೆ ನಿಮ್ಮ ಬರವಣಿಗೆ ಮುದ್ದಾಗಿದ್ದರೆ ಒಂದು ಕ್ವೆಶನ್ಗೆ ಒಂದು ಮಾರ್ಕ್ಸ್ ನಿಮಗೆ ಗ್ರೇಸ್ ಆದರೆ ಹಾಂ ಐದು ಪೇಪರಿಂದ ಮಿನಿಮಮ್ ಇರಲಿಲ್ಲ ಅಂತಂದ್ರೂ ಅರವತ್ತರಿಂದ ಎಪ್ಪತ್ತು ಮಾರ್ಕ್ಸು ಗ್ರೇಸ್ ಆಗೋ ಚಾನ್ಸಸ್ ತುಂಬ ಇರುತ್ತೆ ಯಾಕಂತಂದರೆ ಇದನ್ನು ಸುಮ್ಮನೆ ಹೇಳ್ತಾ ಇಲ್ಲ ಇದು ನನ್ನ ಸ್ವಯಂ ಅನುಭವ ಯಾಕಂದರೆ ನಾವು ಮುಖ್ಯ ಪರೀಕ್ಷೆಯಲ್ಲಿ ಅದನ್ನು ಪ್ರಯತ್ನ ಮಾಡಿ ಮಟ್ಟಿ ಬರೆದಾಗಲೇ ಉತ್ ಮೇನ್ಸಲ್ಲಿ ಉತ್ತಮ ಅಂಕ ಗಳಿಸಿದ್ದೀವಿ ಅಂತಲೇ ನಿಮ್ಗೆ ಹೇಳ್ತಾ ಇದ್ದೀವಿ ಅರ್ಥ ಮಾಡ್ಕೊಳ್ಳಿ ಅರವತ್ತರಿಂದ ಎಪ್ಪತ್ತು ಮಾರ್ಕ್ಸು ಇನ್ನೊಬ್ಬರಿಂದ ಇನ್ನೊಬ್ಬರಿಗಿಂತ ನೀವು ಇಲ್ಲೇ ಡಿಫ್ರೆನ್ಸ್ ಮಾಡಿಬಿಟ್ರೆ ಹ್ಞೂ ಎಷ್ಟು ಅನುಕೂಲ ಆಗುತ್ತೆ ನಿಮಗೆ ನೀವೆಲ್ಲೋ ಯಾವುದೋ ಒಂದು ಸಿಟಿಯೋನು ಮತ್ತೊಂದು ಲೇಬರ್ ಆಫೀಸರ್ ಸಿಗೋ ಚಾನ್ಸಸ್ ಇದ್ದವರು ತಹಶೀಲ್ದಾರ್ ಟಿ ಎಸ್ ಪಿ ಎ ಸಿವರೆಗೂ ಹೋಗ್ತೀರಿ ಇದು ನಿಮ್ಮನ್ನು ನಿಮ್ಮ ಮುದ್ದು ಮುದ್ದಾದ ಬರವಣಿಗೆ ನಿಮ್ಮನ್ನು ಇನ್ನೂ ಉತ್ತಮ ಹಂತಕ್ಕೆ ಕರ್ಕೊಂಡು ಹೋಗುತ್ತೆ ಸ್ನೇಹಿತರೆ ನ್ಯೂಸ್ ಪೇಪರ್ನಲ್ಲಿ ಇರ್ತಕ್ಕಂತಹ ಕೆಲವು ಕೋಟ್ಗಳನ್ನು ಯಥಾವತ್ತಾಗಿ ಬರಿಬೇಕು ಅಧಿಕಾರಿಗಳೇ ಅರ್ಥ ಮಾಡ್ಕೊಳ್ಳಿ ನಾನೇನು ಹೇಳ್ತಾ ಇದ್ದೀನಿ ಅಂತಂದರೆ ನ್ಯೂಸ್ ಪೇಪರ್ನಲ್ಲಿ ಇರ್ತಕ್ಕಂತಹ ಕೆಲವೊಂದು ಕೋಟ್ಗಳನ್ನು ಯಥಾವತ್ತಾಗಿ ಬರೀಬೇಕು ಇದು ನಿಮಗೆ ವ್ಯಾಲ್ಯೂಯೇಷನ್ ತುಂಬ ವ್ಯಾಲ್ಯೂಯೇಷನ್ ಮಾಡುತ್ತೆ ನಿಮ್ಮ ಒಂದು ಅಂಕಗಳಿಗೆ ಫಾರ್ ಎಕ್ಸಾಂಪಲ್ ಈಗ ರೀಸೆಂಟಾಗಿ ವಿಶ್ವ ಮಹಿಳಾ ದಿನ ಆಯಿತು ಆವಾಗ ಯಾವುದೋ ನ್ಯೂಸ್ ಪೇಪರಲ್ಲಿ ಈ ಥರ ಬಂದಿತ್ತು ವಿಶ್ವ ಬ್ಯಾಂಕ್ ಎರಡು ಸಾವಿರದ ಹನ್ನೆರಡರಲ್ಲಿಯೇ ತನ್ನ ವಿಶ್ವ ಅಭಿವೃದ್ಧಿ ವರದಿಯಲ್ಲಿ ಲಿಂಗ ಸಮಸ್ಯೆಯನ್ನು ಸ್ಮಾರ್ಟ್ ಎಕನಾಮಿಕ್ಸ್ ಎಂದು ಕರೀತು ಆ ಮೂಲಕ ಲಿಂಗ ಸಮಾನತೆಗೆ ಆರ್ಥಿಕ ಆಯಾಮವನ್ನು ಕೊಟ್ಟಿತು ಆಮೇಲೆ ನಮ್ಮದು ಏನು ಕನ್ಕ್ಲೂಷನಲ್ಲಿ ಈ ಥರ ಕೊಡಬೇಕು ಒಕ್ಕೂಟ ಸರ್ಕಾರವು ಆರ್ಥಿಕತೆಯನ್ನು ಡಿಜಿಟಲ್ ಡಿಜಿಟಲೈಸ್ ಮಾಡುವ ಒಂದು ದಿಸೆಯಲ್ಲಿ ಮುಂದೆ ಹೋಗ್ತಾ ಇದೆ ಅಂತಾರಾಷ್ಟ್ರೀಯ ಮಹಿಳಾ ದಿನದ ಸಂದರ್ಭದಲ್ಲಿ ಕೇವಲ ಇಂತಹ ಔಪಚಾರಿಕತೆಯ ಮಾತುಗಳನ್ನು ಬಿಟ್ಟು ಪ್ರಜ್ಞಾಪೂರ್ವಕವಾಗಿ ಮತ್ತು ಬದ್ಧತೆಯಿಂದ ರಾಜ್ಯದ ಅಭಿವೃದ್ಧಿಗಾಗಿ ಹಾಗೂ ಮಹಿಳೆಯರ ಉತ್ತಮ ಬದುಕಿಗಾಗಿ ಲಿಂಗ ಸಮಾನತೆಯನ್ನು ಸಾಧಿಸಲು ನಿಜವಾಗಿಯೂ ಪ್ರಯತ್ನಿಸುವುದು ಅಪೇಕ್ಷಣೀಯವಾದ ಒಂದು ಆಕಾಂಕ್ಷೆಯಾಗಿದೆ ಈ ಥರ ನೀವು ಇಂಟ್ರೊಡಕ್ಷನು ಕನ್ಕ್ಲೂಷನ್ ಕೊಟ್ಟರೆ ನಿಮ್ಮ ಆ್ಯನ್ಸರ್ ಸೂಪರ್ ಸೂಪರ್ ಸೂಪರಾಗಿ ಹೋಗುತ್ತೆ ಅವ್ರಿಗೆ ಎಲ್ಲಿ ಮಾರ್ಕ್ಸ್ ತೆಗಿಬೇಕು ಎಲ್ಲಿ ಬಿಡಬೇಕು ಹೇಳೋಕ್ಕಾಗಲ್ಲ ಇದೇನು ಹೇಳ್ತಾ ಇದ್ದೀನಿ ಅಂತಂದರೆ ನಮಗೆ ಗೊತ್ತು ನಾವು ಕನ್ನಡದಲ್ಲೇ ಓದಿದ್ದೀವಿ ಕನ್ನಡ ಮಾಧ್ಯಮ ಅಭ್ಯರ್ಥಿಗಳು ನಾವೆಲ್ಲ ಅಥವಾ ಇಂಗ್ಲೀಷಲ್ಲಿ ಓದೋ ಇಂಗ್ಲೀಷ್ ಮಾಧ್ಯಮ ಅಭ್ಯರ್ಥಿಗಳು ಅವ್ರಿಗೆ ಸಂಪತ್ತು ಇರುತ್ತೆ ಬಟ್ ನ್ಯೂಸ್ ಪೇಪರ್ ಅಲ್ಲಿ ಆರ್ಟಿಕಲ್ ಬರಿತಿರ್ತಾರಲ್ಲ ಅವರ ಒಂದು ಅನುಭವ ಹಾಗೂ ಅವರ ಒಂದು ವಾಕ್ಯ ಪ್ರೌಢಿಮೆ ಹಾಗೂ ವಾಕ್ಯ ಶ್ರೀಮಂತಿಕೆ ಮತ್ತು ಶಬ್ದ ಸಂಪತ್ತಿಗೆ ನಾವು ಗೌರವ ಕೊಡಬೇಕು ಅದನ್ನು ಯಥಾವತ್ತಾಗಿ ತಗೊಂಡು ನಾವು ಬರೆದ್ರೆ ಏನು ತಪ್ಪಿಲ್ಲ ಹೀಗೆ ಬರೆಯೋದ್ರಿಂದ ಅವ್ರಿಗೆ ಅವರ ಒಂದು ಶ್ರಮಕ್ಕೆ ನಾವು ಗೌರವ ಕೊಟ್ಟಂಗೆ ಆಗುತ್ತೆ ಹಾಗೂ ಆ ಗೌರವದ ಮೂಲಕ ನಾವು ಉತ್ತಮ ಅಂಕಗಳನ್ನು ಸಂಪಾದನೆ ಮಾಡಿದಂಗೂ ಆಗುತ್ತೆ ಅರ್ಥದಷ್ಟೇ ಸ್ನೇಹಿತರೆ ನ್ಯೂಸ್ ಪೇಪರ್ನ ಓದಿ ಅಂತ ಹೇಳಿದೆ ಇದೇ ಕಾರಣಕ್ಕೆ ನಾವು ಇದೊಂದು ಮಾತು ಇನ್ನೊಂದು ಮಾತು ಹೇಳೋಕ್ಕೆ ಇಷ್ಟಪಡ್ತೀನಿ ನಾವು ಈ ಫೀಲ್ಡಿಗೆ ಬಂದಿರೋದು ಆಫೀಸರ್ಸ್ ಆಗೋಕ್ಕೆ ಹಾಂ ಹೊರತಾಗಿ ಯಾವುದೇ ವಿಷಯದ ಬಗ್ಗೆ ಸಂಪೂರ್ಣ ಒಂದು ತಿಳುವಳಿಕೆ ಪಡ್ಕೊಂಡು ಪಾಂಡಿತ್ಯ ಸಂಪಾದನೆ ಮಾಡೋಕ್ಕಾಗಲಿ ಹಾಗೂ ವಿದ್ವಾಂಸರಾಗಲಿ ಈ ಫೀಲ್ಡಿಗೆ ಬಂದಿಲ್ಲ ಹಾಂ ಏನು ಬಂದು ಈ ಫೀಲ್ಡಿಗೆ ಬಂದಿರೋದು ಮುಖ್ಯ ಕಾರಣವೇ ನಾವು ಅಧಿಕಾರಿಗಳಾಗಬೇಕು ಹಾಗೂ ಸಮಾಜ ಸೇವೆ ಮಾಡಬೇಕು ಅನ್ನೋ ಉದ್ದೇಶ ಇಟ್ಕೊಂಡೇ ಈ ಒಂದು ಫೀಲ್ಡಿಗೆ ಬಂದಿದ್ದೀವಿ ಹಾಗಾಗಿ ನಾವು ನಾವು ಮಾಡಬೇಕಾದಂಥ ಕರ್ತವ್ಯಗಳನ್ನು ಶ್ರದ್ಧಾಪೂರ್ವಕವಾಗಿ ಮಾಡ್ಕೊಂಡು ಹೊಟ್ರೆ ಖಂಡಿತವಾಗಿಯೂ ನಾವು ಯಶಸ್ಸನ್ನು ಸಂಪಾದಿಸಿ ಸಂಪಾದಿಸ್ತೀವಿ ಭಾವಿ ಅಧಿಕಾರಿಗಳೇ ಅರ್ಥ ಮಾಡ್ಕೊಳ್ಳಿ ಇಂಗ್ಲೀಷಲ್ಲಿ ಒಂದು ಕೋಟಿದೆ ಜಾಕಾಫಾಲ್ ಮಾಸ್ಟರ್ ಆಫ್ ಮ್ಯಾನ್ ಅಂತ ಅಂದರೆ ಎಲ್ಲ ವಿಷಯದ ಬಗ್ಗೆ ಒಂಚೂರು ಚೂರು ತಿಳ್ಕೊಂಡಿರಬೇಕು ಆದರೆ ಅದನ್ನು ಡೀಪಾಗಿ ತಿಳ್ಕೊಳಕ್ಕೆ ಹೋಗಬಾರ್ದು ಯಾರು ಈ ಸ್ಟ್ರಾಟಜಿ ಫಾಲೋ ಮಾಡ್ತಾರಲ್ಲ ಅವರೇ ಗೆಲ್ಲೋದು ಬೇಕಾರೆ ಅದನ್ನು ಟ್ರೈ ಮಾಡಿ ನೋಡಿ ಈಗ ಯಾವುದೋ ಆಗಲೇ ನಿಮಗೆ ನನಗೆ ಯಾವುದೋ ಒಂದು ಸಬ್ಜೆಕ್ಟ್ ತುಂಬ ಇಂಟ್ರೆಸ್ಟ್ ಇದೆ ಅಂದ್ಬಿಟ್ಟು ಅದನ್ನೇ ಮುತ ಕೂತ್ರೆ ಬೇರೆ ಸಬ್ಜೆಕ್ಟಿಗೆ ಹೊಡೆತಾ ಬೀಳುತ್ತೆ ಹಾಗೂ ಆ ಹೊಡೆತ ಬಿದ್ದಾಗ ಮಾರ್ಕ್ಸ್ ಕಡಿಮೆ ಆಗುತ್ತೆ ಸೊ ನೀವು ಆಫೀಸರ್ ಆಗೋಲ್ಲ ಅದೇ ಯಾವ ಇನ್ನೊಬ್ಬ ಅಭ್ಯರ್ಥಿ ಈ ಆಫ್ ಆಲ್ ಮಾಸ್ಟರ್ ಆಫ್ ನನ್ ಅಂತಕ್ಕಂತಹ ಒಂದು ಧೈರ್ಯನ ಯಾರು ಫಾಲೋ ಮಾಡ್ತಾರೋ ಅವರೆಲ್ಲದರ ಬಗ್ಗೆ ಒಂದು ಚೂರುಚೂರು ತೆಕ್ಕೊಂಡಿರ್ತಾರೆ ಅದು ಚೂರುಚೂರನ್ನೇ ಬರೀತಾರೆ ಚೆನ್ನಾಗೇ ಬರೀತಾರೆ ಹಾಗೂ ಆಫೀಸರ್ಸ್ ಆಗಿ ಅವ್ರ ಜೀವನದಲ್ಲಿ ಒಂದು ಸಕ್ಸಸ್ಫುಲ್ ಲೈಫನ್ನು ಲೀಡ್ ಮಾಡ್ತಾರೆ ಅರ್ಥ ಆಯಿತಾ ಭವಿಷ್ಯದ ಅಧಿಕಾರಿಗಳೇ ನನ್ನ ಪ್ರೀತಿಯ ಭಾವಿ ಅಧಿಕಾರಿಗಳೇ ಇಂತಹ ಒಂದು ಸ್ಟ್ರಾಟಜಿಯನ್ನು ನೀವು ಅಳವಡಿಸ್ಕೊಳ್ಳಿ ಹಾಗೂ ನಿಮ್ಮ ಜೀವನದಲ್ಲಿ ಯಶಸ್ಸು ಗಳಿಸ್ರಿ ಹಾಗೂ ಆ ಯಶಸ್ಸು ಆದಷ್ಟು ಬೇಗ ನಿಮ್ಮದಾಗಲಿ ಅಂತ ಹಾರೈಸ್ತೀನಿ ವಿಶ್ಯು ಆಲ್ ದ ಬೆಸ್ಟ್ ಮತ್ತೆ ಆದಷ್ಟು ಬೇಗ ಭೇಟಿಯಾಗೋಣ ದೇವರು ನಿಮ್ಗೆ ಒಳ್ಳೇದು ಮಾಡಲಿ ಭಾವಿ ಅಧಿಕಾರಿಗಳೇ ಒಳ್ಳೆಯದಾಗಲಿ ಆಲ್ ದ ಬೆಸ್ಟ್